ಅದ ಇನ್ನೊಂದು ಅಡೆಯಲ್ಲಿ ನಿರ್ಮಾಣ ಹೋಮ್ಸ್ನ ಕೃಷ್ಣರಾಜ್ ಸಾಲಿಯಾ ನೇತೃತ್ವದ ತಂಡ ಈಗಾಗಲೇ ಫೈನಲ್ಗೆ ಅಡಿ ಇಟ್ಟಿದೆ. ನಾಳೆ ಚುಮ್ಮಿಗೆಯನ್ನು ಗೆದ್ದುಕೊಂಡಿದ್ದಾರೆ, ನಾಳೆ ಚುಮ್ಮಿಗೆಯನ್ನು ಗೆದ್ದು ಬ್ಯಾಟಿಂಗ್ ಅನ್ನ ಆಯ್ದುಕೊಂಡಿದ್ದಾರೆ. ಫೈನಲ್ ಪಂದ್ಯಾಟಕ್ಕಾಗಿ ನಿರ್ಣಾಯಕರು ರೆಡಿ ಇರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ನಮ್ಮೊಂದಿಗೆ ಸ್ಕೋರರ್ ಹಾಗೂ ಕಮೆಂಟ್ರಿ ಆಗಿ ಸಹಕರಿಸಿದ ಅನ್ವಯ್ ಅನಿಲ್ ಅವರು ಕೂಡ ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ತ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಎರಡು ತಂಡದ 12 ಆಟಗಾರರಲ್ಲಿ ಅಂಕಣದ ಮುಂಭಾಗದಲ್ಲಿರುವಂತಹ ಕಮೆಂಟ್ರಿ ಬಾಕ್ಸ್ ಅಂತ ಬರಬೇಕು ನಿರ್ಮಾಣ ಹೋಮ್ಸ್. ನಿರ್ಮಾಣ ಹೋಮ್ಸ್ ಹಾಗೂ ಶ್ರೀ ಗಣೇಶ್ ಫೈನಲ್ ಪಂದ್ಯಾಟಕ ನಿರ್ಣಾಯಕ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ ಇಬ್ರಾಹಿಂ ಆತ್ರಾಡಿ ಹಾಗೂ ಹರೀಶ್ ಪಟೇಲ್.
ಅಂಕಣ ಒಳಭಾಗದಲ್ಲಿ ಆರಂಭಿಕ ಆಟಗಾರಿಗಾಗಲೇ ರೆಡಿ ಆಗ್ತಾ ಇದ್ದಾರೆ. ನಿರ್ಮಾಣ ಹೋಮ್ಸ್ನ ಪರವಾಗಿ ಕೆಪಿ ಕೀರ್ತನ್. ಪಂದ್ಯಾಟ ಆರಂಭಗೊಳ್ತಾ ಇದೆ. ಫೈನಲ್ ಪಂದ್ಯಾಟ ಆರಂಭಗೊಳ್ತಾ ಇದೆ. ಪ್ರಥಮ ಚೆಂಡಿನಲ್ಲಿ ಶಾರ್ಟ್ ಆಗಿ ಬಿದ್ದಂತ ಒಂದು ಚೆಂಡು ಹುದ್ದರ ಆಘಾತವನ್ನು ಕಾಣ್ತಾ ಇದೆ. ಕೀರ್ತನ್ ಹುದ್ದರಿ ನೆಲೆ ಕುಳಿತಾ ಇದೆ. ಅಂಕಣ ಒಳಭಾಗದಲ್ಲಿ ಕಾರ್ತಿಕ್ ಅನ್ನ ಸೇರ್ಪಡೆ. ಶಬೀರ್ ಎಸಗಾರಿಕೆ ಭಾಗದಲ್ಲಿ ಬಹಳ ಶುದ್ಧ ಬರ್ತಿ ಎಸಗಾರಿಕೆ ನೀಡ್ತಾ ಇದ್ದಾನೆ. ಈ ತನ್ನ ಚೆಂಡು ತಟ್ಟಿಬಿಟ್ಟು ರನ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಫಾರ್ವರ್ಡ್ ಶಾರ್ಟ್ ಲೆಗ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆಯನ್ನು ಹಾದಿಯನ್ನು ತುಳಿತಾ ಇದೆ. ಬಹಳ ಶುದ್ಧ ಬರ್ತಿ ಒಂದು ಕ್ಷೇತ್ರ ರಕ್ಷಣಾ ಪ್ರಯತ್ನವನ್ನ ಗಣೇಶ್ ಶಿಪ್ಪಿಂಗ್ ಮಾಡ್ತಾ ಇದೆ. ನಿರ್ಮಾಣ ಹೋಮ್ಸ್ ಬಹಳಷ್ಟು ಉತ್ತಮ ರೀತಿಯ ತಂಡ ಈವರೆಗೆ ಫೈನಲ್ ವರೆಗೆ ದಾಪುಗಾಲ ಇಡ್ತಾ ಇದ್ರೆ ಇನ್ನೊಂದೆಡೆಯಲ್ಲಿ ಗಣೇಶ್ ಶಿಪ್ಪಿಂಗ್ ಬಳಸುತ್ತಾ ಮರ್ತಿ ಎಸತ ಸುಂದರತೆ ಎಸತ ಓಟುಗಳು ಬರ್ತಾ ಇಲ್ಲ. ಅನುಭವಿ ಎಸತಗಾರ ಶಬೀರ್ ಮಂಗಳೂರು ವಲಯದ ಪರವಾಗಿ ಆಡಿದ ಅನುಭವಿ ಆಟಗಾರ. ಮ್ಯಾಂಗಲೂರು ಪ್ರೀಮಿಯರ್ ಲೀಗ್ ನಲ್ಲಿ ಕೂಡ ಆಡಿದ ಅನುಭವಿ ಆಟಗಾರ ಶಬೀರ್. ಬಹಳಷ್ಟು ಸುಂದರತೆ ಸತ ಸ್ಲೋವಾ ಡೆಲಿವರಿ ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊದಲು ಅವರನ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಹುದ್ದನ್ನು ಈಗಾಗಲೇ ಕಳ್ಕೊಳ್ತಾ ಇದೆ. ಆರಂಭಿಕ ಸಂಕಷ್ಟದಲ್ಲಿ ನಿರ್ಮಾಣ ಹೋಮ್ಸ್ ತಂಡ. ಈ ತನ್ಮಧ್ಯ ಕಾಟ್ ಬಿಹೈಂಡ್ ಆಗುವ ಎಲ್ಲ ಅವಕಾಶಗಳು ಕೂಡ ಇದೆ. ದಾಂಡಿನ ಹೊರ ಅಂಚನ್ನು ಸವರಿದಂತ ಚೆಂಡು ಔಟ್ರೇಜ್ ಆಗ್ತಾ ಇದೆ. ಎರಡೋಟದ ಹೆಚ್ಚುವರಿ ಸೇರ್ಪಡೆ ಖಾತೆಯನ್ನು ಆರಂಭಗೊಳ್ತಾ ಇದೆ.
2-1 ಎರಡಕ್ಕೆ ಒಂದು ಮೊದಲು ಅವರನ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ ಪಂದ್ಯ. ಮತ್ತೆ ಹೆಸಗಾರಿಕೆ ಮಾಡಿದ ಶಬೀರ್, ಏಕೆ ಆಪಲ್ ಸಹ್ಯಾದ್ರಿ ಕಾರ್ಪೊರೇಟ್ ಕ್ರಿಕೆಟ್ ಬ್ಯಾಶ್ 2017 ಪ್ರತಿಷ್ಠಿತ ಪಂದ್ಯಕೂಟ. 24 ತಂಡ, 31 ಪಂದ್ಯ, 4 ದಿನಗಳ ಕ್ರೀಡಾ ಹಬ್ಬ. ಸಾವಿರಾರು ಪ್ರೇಕ್ಷಕರು ಪಂದ್ಯ ಆಟದಲ್ಲಿ ಅಂಕಣವನ್ನ ವೀಕ್ಷಿಸ್ತಾ ಇದ್ರೆ ಲಕ್ಷಾಂತರ ಮಂದಿ ವೆಬ್ಸೈಟ್ ಮುಖ್ಯವಾಗಿ famecrick.com ಹಾಗೂ tenniscricket.in ಮುಖ್ಯವಾಗಿ ಪಂದ್ಯ ಆಟ ನೋಡುವ ಎಲ್ಲ ಅವಕಾಶಗಳು ಒದಗಿ ಬರ್ತಾ ಇದೆ. Nirman Holmes, after winning the toss, decided to bat first. Not a good decision taken by the captain of Nirman Holmes. They have lost an important wicket in the very first ball. And the man Kirtan, who was an informed batsman in the previous game, is back to the pavilion without troubling the scorers. Has not opened his account yet. So KP, the new batsman now there in the middle, will be facing the bowling of Anis. Passing the umpire from the college end, will be bowling the second over for his side, and the first over of his spell, a crucial over. That's a power play been introduced over there. Two feeders, three feeders have been kept outside the 30-yard circle. One in the long on and a deep square leg region, and one in the long off. So here comes Anis bowling to KP. Step far outside the off stick. Wide signal given to the umpire. He starts within wide, so the first extra coming in the form of a wide. The score moving up to 3 on the board. This time, a good comeback after conceding a wide in the very first ball. The batsman, KP, unable to read the bowling off Anis because he's playing for the very first time. He might have not seen him bowling in his career before. And this time, a shot up ball. And the ball racing towards the extra cover boundary. And it could be a first boundary coming in the bat of KP. It was a short ball bowled by Anis outside the off-stick, hammering towards the extra cover boundary. And this time there is a slight change in the feed, pushing the cover fielder back to the boundary dope and getting the long off-fielder inside the 30-yard circle. With that boundary, KP gets off the mark. And this time the bowler Anis changing his angle, coming from the right arm around the wicket. It's an important game for both the team. First time a corporate cricket bash, which is organized by Brand Vision. We need to see which team will lift that beautiful trophy, which is kept over there. This time, high in the air, but there is a fielder there. But at the end, a valuable attempt done by the fielder, at least saving up 4 runs for his side. A good save at the end. 2 more runs been added to the team total. And the team total slowly building up to 9 on the board. Anis looking very expensive over there. This time nice to play it. And a good running between the wicket by both the batsmen. Even though there is a slight fumble by the feeder. Karthik wanted for the second run, but he has sent back. Karthik is struggling over there in the middle. He has faced almost 5 balls and he has only scored 2 runs. This time, nicely played towards the short third man region. There is a slightly fumble, but batsmen are happy with a single. So 1 run added to the team total. The first over, they had scored only 2 runs. An expensive over in the second over bowled by Anis. 9 runs coming in his first 5 balls. Well played
soft hand used over there, not trying to do any risk over there, just taking a single. So over number two completed, and the score moves on to 12 on the board. And become the first team to win the corporate cricket bash tournament organized by Brand Vision. This time driven towards the long off-range and just a single added to the team total, and one more run added to Karthik's account, who is playing on four. And KP is playing on 9 runs. So first 3 ball, just 2 runs added. It's a very bit bad ball. The ball pitching towards the pad, waiting for the umpire decision, whether it's getting an outside edge. The ball racing towards the deep final region. The batsman crossing for 2 runs. This time KP trying to do something different in the final over of the power play, try to be more aggressive towards the offside region because the feeder is inside the 30-yard circle. He wanted to do something towards the cover reach, and the feeder was inside the 30-yard circle. So here's the final ball of the power play. Full toss ball, a no ball signal given by the umpire straight away. So 2 runs added to the team total with that no ball. It's a free hit coming out there in the middle. So Karthik to face the final ball of the power play, and that's a free hit ball. Here comes Shabir. And what a way to finish the third over with a 6. Even though it was a free hit ball, he has cleared the boundary ropes very handsomely towards the deep in wicket region. So after completion of 3 overs, the power play has been completed and the team total moving up to 24 runs for the loss of 1 valuable wicket of Keerthan. A good partnership building up there in the middle. 24 runs, the partnership has been built over there in the middle. So once again, Anis coming back to ball the second over of his spell. He'll be bowling to KP.
starts with a dotted ball. We hardly see KP missing the ball when he is in the middle. He times the ball very well. He can play any stroke, anywhere, any part of the ground. He's a very good talented player for Nirman Hopes. Once again missing it, the two. A crucial dotted ball coming in this important game in the final between the two well-known side of the corporate team. Nirman Hopes and Sri Ganesh Shipping. So on his third time. This time driven it towards the onside region. There is a field in the mid-wicket region. At the end, appealing for run out over there. The umpire says it's a not out. The batsman KP at the final moment diving in front of the batting crease. So this time, another fumble over there in the third man region. But at the end, the batsmen are happy with a single. So here's a man who is back into the batting crease. Karthik was hit a six in the previous overs last ball, even though it was a free hit ball. He's a hard hitter of the tennis ball. Can he do something in this over? And he's bowling to Karthik. A full cross ball this time, a huge appeal. But Karthik misses the ball. It was a simple full toss lollipop ball bowled by Anis. So Anis' final time in this over. He has just conceded 3 runs in this over. And this time a simple catch. Another big throw coming at the very right time for Sri Ganesh Shipping. And an important wicket of Karthik has been taken. The score moves on to 27 on the board after the over number 4 completed. So the rebatsman with the jersey number 14 is Hakim, the man of the match in the semi-final game. A huge responsibility in his shoulder. On the other end, he has an experienced player, KP, on the other end. So do these two batsmen need to play a sensible cricket over there in the middle? They have another 6 overs. If they manage to score at least another 35 to 40 runs, it will be a tough target to be chased in this ground. In the previous game, Sri Ganesh Shipping managed to chase the target of 63, which was set by Manipal Tech. Mithun, the new baller, introduced by the skipper of Sri Ganesh Shipping. Mithun balling to KP. Nicely played in between the two feeders in the third man region. And the ball racing towards the third man region at the end. Well kept by the fielder coming running from the point region over there from the deep point, saving at least 2 runs for his side. Not a good start for Mithun. It was 2 short outs at the off-stick. And the batsman, KP, playing in the last moment to that vacant area and getting 2 runs easily. The stem nicely played the softer hand towards the cover region and giving
the strike to the man who was the man of the match in the previous game. He had opened his account with a six in the most of the games he played. He gets off the mark with a huge hit. So can he do something in this game? And this time a nice play. Well bowled at the end. The batsman had to play a sensible cricket over there. And that's what Hakim is doing for his side. So the first three ball, four runs coming in this over, and the team total moving up to 31 on the board. This time slightly misfield by the cover field at the end. The ball racing towards the bounded up, but at the end, the deep point fielder at least saving a single run for his side. There was a slightly fumble by the fielder inside the 30-yard circle, missing it completely. It was very good to back up at the end by the fielder in the boundary door, at least saving a single run for his side. Seven runs coming in this over in the first four balls. Again, going for the huge shot towards the onside region, missing it completely. The ball hitting the pads. So there was an appeal from the wicketkeeper, but the umpire unmoored over there. So the final ball of the over number five to be completed. This time nicely played, not taking any risk. He needs to be there till the end if Nirman Holmes have to score more than 70 to 80 runs. So five overs have been completed. After completion of five overs, Kumar's on to 35 runs for the loss of two wickets. Five overs, 35 runs. So after the stage, after the innings have been completed, Nirman Holmes managed to score 35 runs in five overs. In remaining 30 balls, we need to see what will be the target set by Nirman Holmes for their side. Pritham, the new bowler, introduced by the skipper of Sri Ganesh Shipping. He'll be bowling to Hakim, the man who's playing on two runs for his side. And KP is a man on the non-striker's end. He's playing on 18 runs for his side. So here comes Pritham bowling to Hakim. And there's a huge appeal, but the ball might be pitching far outside the leg stick. Hakim missing the full cross ball, which is bowled by Pritham. So Pritham starts with the dotted ball. There's a slightly changes in the field. The Pritham want the fielder to move towards the square leg region and pushing the mid-wicket wider towards the long odd region. So here comes Pritham. Second time bowling to Hakim. And straight to the feeder in the deep. A fine leg region. A good pick-up and throw back to the wicketkeeper. So score moving up to 36 on the board. It was an outside edge over there, but just falling right in front of the wicketkeeper. He did a valuable attempt to catch the ball. I cannot say that it's a life given to a KP, but it was kept very low. At the end, another dot ball. So far, just one run coming in this over, and the team total still remains on 36 on the board. Pritham to KP.
KP losing his concentration over there, even though he has batted well for his side out of 36. 18 runs coming from his bat and the 10 runs coming in the bat of Karthik. He has come as an opener. He's well set over there. He need to be till the end. He can clear the boundary ropes easily. So he needs to stay there till the end of the innings. This time, driven it towards the long off region in between the two fielders and the ball racing towards the boundary rope. And that's the boundary coming in the bat of KP. Well hit in between the two fielders in the long on and a long off. It's very hard for the fielder to stop that ball. It's a safer side of the ground where you can clear over the bowler's head. And it's very difficult for the fielders to stop it. So with that boundary, the score moving up to 40 on the board. Still final ball remaining, the over number 6 to be completed. Nicely played by KP, taking a single, keeping the strike. He's well set over there. He's playing on 23 runs for his side. And the score moves on to 41 on the board. Over number 6 completed. Samit is a new bowler introduced by the skipper of Sri Ganesh Shipping. He'll be bowling to the well-set batsman, the KPO there in the middle. Straight away starts with the wide and umpire raising his both hands. So one more extra adding to the team total and the team total moving up to 42 on the board. Samit, this time bowling to Hakim. Will be facing for the first time. Over number 7 progress. Going for the U shot, missing it completely. But the ball doesn't miss the stump. He has to walk back to the pavilion in the form of a bolt. And another 18 runs partnership has been broken by Samit this time for his side. So the new batsman is Akshay. He is another informed batsman for the team Nirman Holmes. The man who changed the game in the quarterfinal do-or-die match to qualify for the semi-final. The man who won the man of the match in that game. And also in the semi-final game, a valuable 25 runs was been added on his account and for the team.
So he'll be facing the bowling of Sameet, who has picked an important wicket of Hakim at the score of 43 on the board for the loss of 3 wickets. A slightly change in the field. We have 5 fielders on the onside region. 3 fielders have been pushed back to the boundary rope. So what Akshay can do for his side. So here comes Sameet, first time bowling to Akshay. Straight to the feed door. Seventh over in progress. Still another 3 more balls remaining. This over to be completed. Sameet bowling to Akshay. This time straight away going for the huge shot, and he gets off the mark with the 6. What a way to get off the mark. Well picked from the outside, the off-stick, and racing towards the long on region for a boundary with a huge 6. And the team total moving up to 49 on the board. So another 2 more balls remaining. The over number 7 to be completed, and the score moves on to 49 on the board. So this is Sameet bowling to Akshay, trying to repeat the same shot what he has done in the earlier, but this time getting an outside air straight to the third man region. With that, the 50 runs have been added to the team total of Nirban Holmes. So the final ball of the over number 7 coming out there in the middle. Sameet will be bowling to KP. Nicely played. He is the opener for the side, for the team. Nirban Holmes is still there. He needs to be there till the end of the innings so that they can try to score more than 75 to 80 runs. And that will be a tough target for Sri Ganesh Shipping. So after completion of an expensive over that ball by Sameet, the over number 7 completed, and the score moves on to 51 on the board. KP trying to pull it off, but he has to go back. Excellent inning of KP comes to an end. Preetham the bowler. Sri Ganesh Shipping losing 4 wickets. Avinash, the new batsman. Avinash, the man on strike. Huge shot that. High in the air.
field there. Simple catch for him. Back to back two wickets here for Nirman Holmes. Avinash has to go back scoring a duck for his team. Nirman Holmes 51 for 5. Manjunath Kamat, the new batsman, heading there in the middle, joining his teammate Akshay. Four balls to go of eighth over. Preetham, the bowler. Slight change in field there for Preetham. Akshay, the man on strike. Hat-trick ball. Preetham, the bowler. Akshay, the man on strike. Huge. I'll go all the way for 6 runs. Hitting a 6 of a hat-trick ball. With that 6, Nirman Holmes moving on to 57 for 5. Last 3 balls to go. Juicy full toss that. He'll drop it. Simple catch. Man in short, third man dropping a simple catch there. Nirman Holmes 58 for 5. Last 2 balls to go. Manjunath, the man on strike. Preetham, the bowler. Manjunath, the man on strike. This time flicks it off. Quick single run that. Nirman Holmes moving on to 59 for 5. Last 1 ball to go of 8th over. Akshay, the man on strike. What has Akshay got here? Preetham, the bowler. Akshay, the man on strike. Nirman Holmes, 59 for 5. Last ball, trying to pull it off. Huge outside edge that. Quick single run. End of 8th over, Nirman Holmes 60 for 5. Nirman Holmes losing 2 wickets in this over. Last 2 overs to go. Nirman Holmes 60 for 5. Nirman Holmes current run rate of 7.5.
Can Nirman Holmes put extra 20 runs on the board? To set up a tough target for Sri Ganesh Shipping. Dixit, the new bowler, he'll be bowling from AK end. Akshay, the man on strike. Dixit, the bowler, trying to pull it off, and it'll be a dot ball. Good ball that to start with. Akshay trying to pull it off. Not able to connect it well. This time Akshay trying big. And that'll go for maximum. Beautiful shot that from Akshay. With that six, they'll move on to 66 for five. ಹಲೋ ಈ ಒಂದು ಪಂದ್ಯಾಟಕ್ಕೋಸ್ಕರ ಆಗಮಿಸ್ತಿದ್ದಾರೆ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಗಣೇಶ್ ಕಾರ್ನಿಕ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಯೋಗೀಶ್ ಶೆಟ್ಟಿ ಜಪ್ಪು ತುಳುನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಕೂಡ ಅವರು ಕೂಡ ಆಗಮಿಸ್ತಾರೆ. ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. Akshay, the man on charge for Nirman Holmes. Third ball, this time trying to pull it off. Yet again, one more maximum for Akshay. Back to back two sixes. With that six, they move on to 72 for five. Two back-to-back sixes here from Akshay. Nirman Holmes moving on to 72 for five. Last three balls to go. Very good recovery this from Nirman Holmes after losing two wickets of previous over. Hello. Even though ಕಾರ್ಪೊರೇಟ್ ಪ್ರತಿಷ್ಠಿತ ಪಂದ್ಯಾಟಿಗೋಸ್ಕರ ಆಗಮಿಸುತ್ತಿರುವಂತಹ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಆದಂತಹ ಶ್ರೀಯುತ ಗಣೇಶ್ ಕಾರ್ನಿಕ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಯೋಗೀಶ್ ಶೆಟ್ಟಿ ಜಪ್ಪು ತುಳುನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೂಡ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಈ ಒಂದು ಪಂದ್ಯಾಟದ ಈವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದ ಬ್ರ್ಯಾಂಡ್ ವಿಷನ್ ಈ ಪಂದ್ಯಕೂಟ ಎಕೆ ಆಪಲ್ ಸಹ್ಯಾದ್ರಿ ಕಾರ್ಪೊರೇಟ್ ಕ್ರಿಕೆಟ್ ಬ್ಯಾಚ್ 2017 ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಶ್ರೀ ಗಣೇಶ್ ಶಿಪ್ಪಿಂಗ್ ವರ್ಸಸ್ ನಿರ್ಮಾನ್ ಹೋಮ್ಸ್. ದಿಸ್ ಟೈಮ್ ಟ್ರೈಂಗ್ ಟು ಪುಲ್ ಆಫ್ ದ ಬಾಲ್, ಹ್ಯೂಜ್ ಔಟ್ ಸೈಡ್ ಇಸ್ ದಟ್ ಅಂಡ್ ದಟ್ ಬಿ ಓವರ್ ಥ್ರೋ, ದೇ ಟೇಕ್ ಒನ್ ಮೋರ್ ರನ್. ವಿತ್ ದಟ್ ನಿರ್ಮಾನ್ ಹೋಮ್ಸ್ ವಿಲ್ ಮೂವ್ ಆನ್ ಟು 74 ಫಾರ್ 5. Last one ball to go of ninth over. Akshay, the man on strike. Dixit, the bowler. Last ball of the over. This time, trying big. Field there, so that this set off with one run. With that, they'll move on to 75 for five.
End of ninth over, Nirman Holmes, 75 for 5. Last one over to go. Can Nirman Holmes hit extra 15 runs to give a tough target for Sri Ganesh Shipping? Mithun to bowl the last over for Sri Ganesh Shipping from College End. Slight change on field for Mithun. Last one over to go. Nirman Holmes 75 for 5. Akshay, the man on strike, what has he got here? Mithun, the bowler. Akshay, the man on strike. Starts with the wide. Nirman Holmes, 76 for 5. Yet again, bit of change on field for Sri Ganesh Shipping. Mithun, the bowler. Akshay, the batsman. Yet again. Beautiful shot that. And a misfield there from the fielder as well. With that, they move on to Nirman Holmes will move on to 80 for 5. Last 5 balls to go. Akshay, the man on strike. Yet again, one more wide there from Mithun. Beautiful bowling that from Mithun. Akshay not able to judge well. That'll be a dot ball. Last 3 balls to go. Last 4 balls to go. Akshay, the man on strike. Mithun, the bowler. This time, yet again a dot ball. Not timing it well. Last 3 balls to go. Akshay, the batsman on strike. Misfield there from wicketkeeper. Call is for 2. And they'll get it. With that, Nirman Holmes will move on to 83 for 5. But they'll take quick single run.
Last one ball to go. Nirman Holmes, 84 for 5. Last ball will be finished off with one run. With that, Nirman Holmes displaying the total of 85, losing 5 wickets. Hello. ನಮ್ಮ ಎರಡು ತಂಡಗಳು ಕೂಡ ನಮ್ಮ ಮುಖ್ಯ ವೇದಿಕೆ ಅಂತ ಬರಬೇಕು. ನಿರ್ಮಾಣ ಹೋಮ್ಸ್ ಮತ್ತು ಗಣೇಶ್ ಶಿಪ್ಪಿಂಗ್, ಟೂ ಟೀಮ್ಸ್. ಕಾರ್ಪೊರೇಟ್ ಕ್ರಿಕೆಟ್ ಎರಡು ಸಾವಿರದ 2017 ಸಮರ. ನಿರ್ಮಾಣ ಹೋಮ್ಸ್ ಹಾಗೂ ಗಣೇಶ್ ಶಿಪ್ಪಿಂಗ್, ಟೂ ಟೀಮ್ಸ್ ಗೆಟ್ ರೆಡಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಆಗಮಿಸ್ತಾ ಇದ್ದಾರೆ ಮಂಗಳೂರು ವಿಧಾನ ಪರಿಷತ್ತಿನ ಸದಸ್ಯರು ಆದಂತಹ, ಹಿರಿಯರಾದಂತಹ, ಮಾತಿನ ಮಲ್ಲರು ಆದಂತಹ, ವಾಗ್ಮಿಗಳು ಆದಂತಹ ಗಣೇಶ್ ಕಾರ್ನಿಕ್, ಅದೇ ರೀತಿಯಲ್ಲಿ ಯೋಗೀಶ್ ಶೆಟ್ಟಿ ಜಪು, ತುಳುನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಕೂಡ, ಅವರು ಕೂಡ ಹೃತ್ಪೂರ್ವಕ ಸ್ವಾಗತದೊಂದಿಗೆ ಎರಡು ತಂಡಗಳು. ಗಣೇಶ್ ಶಿಪ್ಪಿಂಗ್ ಅದೇ ರೀತಿ ನಮ್ಮೊಂದಿಗಿದ್ದಾರೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಕನ್ವೀನಿಯರ್ ಶ್ರೀತ ಮನೋಹರ್ ಅಮೀನ್ ಸರ್, ಈ ಒಂದು ಪಂದ್ಯಾಟದ ಮುಖ್ಯ ರೂವಾರಿಗಳಾದಂತಹ ಸಿರಾಜುದ್ದೀನ್ ಹಾಗೂ ಇಮ್ತಿಯಾಸ್. ನಿರ್ಮಾಣ ಹೋಮ್ಸಿನ ಕೃಷ್ಣರಾಜ್, ಎರಡು ತಂಡಗಳಿಗೆ ಶುಭ ಹಾರೈಸ್ತಾ ಇದ್ದಾರೆ. ನಿರ್ಮಾಣ ಹೋಮ್ಸಿನ ಆಟಗಾರಿಗೆ ಶುಭ ಹಾರೈಸ್ತಾ ಇದ್ದಾರೆ ಶ್ರೀತ ಗಣೇಶ್ ಕಾರ್ನಿಕ್, ಅದೇ ರೀತಿಯಲ್ಲಿ ಯೋಗೀಶ್ ಶೆಟ್ಟಿ ಜಪ್ಪು, ಎರಡು ತಂಡಗಳಿಗೆ ಶುಭ ಹಾರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಗಣೇಶ್ ಶಿಪ್ಪಿಂಗ್ ಕ್ಯಾಪ್ಟನ್ ಚೇತನ್, ಗಣೇಶ್ ಶಿಪ್ಪಿಂಗ್ ಆಟಗಾರಿಗೂ ಕೂಡ ಶುಭಾಶಯವನ್ನು ಹೇಳ್ತಾ ಇದ್ದಾರೆ ಶ್ರೀತ ಗಣೇಶ್ ಕಾರ್ನಿಕ್ ಹಾಗೂ ಯೋಗೀಶ್ ಶೆಟ್ಟಿ ಜಪ್ಪು. ಈ ಒಂದು ಪಂದ್ಯಾಟವನ್ನು ಉದ್ದೇಶಿಸಿ ಎರಡು ಹಿತನುಡಿಯನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಕಾರ್ಪೊರೇಟ್ ಕ್ರಿಕೆಟ್ ಮಂಗಳೂರಿನಲ್ಲಿ ಮೊದಲನೇ ಬಾರಿಗೆ ತಾವು ಆಯೋಜನೆ ಮಾಡ್ತಾ ಇದ್ದೀರಿ. ಮಂಗಳೂರಿನ, ಶುಡ್ ಐ ಸ್ಪೀಕ್ ಇನ್ ಇಂಗ್ಲಿಷ್ ಓ ಕನ್ನಡ? ಮಂಗಳೂರು ಐ ಥಿಂಕ್ ಇಸ್ ಡೂಯಿಂಗ್ ಬೀಂಗ್ ಕಂಡಕ್ಟೆಡ್ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ದಿ ಕಾರ್ಪೊರೇಟ್ ಕಂಪ್ನೀಸ್ ಕಮಿಂಗ್ ಟುಗೆದರ್ ಹ್ಯಾವಿಂಗ್ ದೇರ್ ಓನ್ ಟೀಮ್ಸ್ and in a beautiful cricket stadium. I must compliment Mr. Manjunath Bhandari, who has created this wonderful infrastructure for cricket. Mr. Manohar was mentioning about it. All of you coming together and playing for 4 days,
It's a really a booster dose for the cricket. I must compliment Imtiaz and his team who has been trying to promote cricket in our neighborhood. Thank you very much. And good luck to both the teams. Ultimately, one team can win, isn't it? But having participated, having spent time on the field for 4 days, I think we all would have developed a brotherhood and camaraderie. So that's the most important. Good luck. All the best. Thank you. God bless. ಧನ್ಯವಾದಗಳು. ನಿಮ್ಮೆಲ್ಲ ಹಿರಿಯರ ಆಶೀರ್ವಾದದೊಂದಿಗೆ ಪಂದ್ಯಾಟ ಸಾಂಗವಾಗಿ ನೆರವೇರ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ಬೃಹತ್ ಮೊತ್ತವನ್ನು ಬೆಂಬತ್ತುವಂತ ಗುರಿಯನ್ನ ಶ್ರೀ ಗಣೇಶ್ ಶಿಪ್ಪಿಂಗ್ ಕಂಡುಕೊಳ್ತಾ ಇದೆ. ನಿರ್ಮಾಣ್ ಹೋಮ್ಸ್ ಬಹಳ ಉತ್ತಮ ರೀತಿಯ ಒಂದು ಪೈಪೋಟಿಯ ಮೊತ್ತವನ್ನು ದಾಖಲಿಸಿದೆ. ನಮ್ಮೆಲ್ಲ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾವೆ. Owning a dream home is not impossible now. Nirman Homes Developers presents a super luxurious project, Nandadeep, near Urva, Marigudi Temple, Mangaluru. Equipped with modern lifestyle amenities like swimming pool, children's play area, air-conditioned gymnasium, indoor games, yoga pavilion, video door phone, Wi-Fi connectivity and many more to make your life comfortable and luxurious at a great location. For bookings, contact 98453-5324. Qualified umpire, KCA Angikrata Nanayakaru, Vandana Ibrahim Atradi, Santosh Manipal, Hagu Harish Patel. ಕ್ಷೇತ್ರ ರಕ್ಷಣೆ ಸಂಯೋಜನೆಯಲ್ಲಿ ನಿರ್ಮಾಣ್ ಹೋಮ್ಸ್ ಇವತ್ತಿನ ದಿನ ಮಧ್ಯಾಹ್ನ ಹಾಗೂ ರಾತ್ರಿಯ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಿದವರು ನಿರ್ಮಾಣ್ ಹೋಮ್ಸಿನ ಸಹಸಂಸ್ಥೆ ಅಮೃತ್ ಕ್ಯಾಟರಾಸ್ ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಆರಂಭಿಕ ಆಟಗಾರರು ರೆಡಿ ಆಗ್ತಾ ಇದ್ದಾರೆ ಅಂಕಣ ಒಳಭಾಗಕ್ಕೆ ತೆರಳುವಂತಹ ಪರಿಸ್ಥಿತಿಗಾಗಿ. ಪಂದ್ಯಾಟ ಆರಂಭಗೊಳ್ತಾ ಇದೆ. ನಿರ್ಣಾಯಕರ ಹಸಿರು ನಿಶಾನೆ ಬರ್ತಾ ಇದೆ. ಎಸಗಾರಿಕೆ ಭಾಗದಲ್ಲಿ ಕೀರ್ತನ್ ಕಾರ್ತಿಕ್ ನಿಶಾಂತ್ ಹಾಗೂ ಪ್ರೀತಮ್. ಈ ಬಾರಿ ಎಸೆತ ಚೆಂಡು ಬಹಳ ಶುದ್ಧ ಮರೆತಿ ಒಂದು ಎಸೆತ ಸುಂದರತೆ ಎಸೆತ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ
ಬಹಳ ಸುತ್ತಮುತ್ತ ಸತ ಒಂದು ಓಟದ ಸೇರ್ಪಡೆ ಖಾತೆ ಆರಂಭಗೊಳ್ತಾ ಇದೆ. ನಿಶಾಂತ್ ಖಾತೆ ಆರಂಭ, ಗಣೇಶ್ ಶಿಪ್ಪಿಂಗ್ ಖಾತೆ ಆರಂಭ, ಒನ್ ವಿದೌಟ್ ಲಾಸ್. ನಿರ್ಮಾಣ್ ಹೋಮ್ಸ್ನ ತರಬೇತುದಾರ, ಕೋಚ್, ಜಿಲ್ಲೆ ಕಂಡ ಅದ್ಭುತ ಆಚುಗಾರ ಕನ್ನ ನಾಯರ್ ಆಗಮಿಸಿದ ಅವರು ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದಾವೆ. ಈ ತನ್ಮದೇ ಎಸೆದ ಚೆಂಡು ಬೀಸುವಂತ ಪ್ರಯತ್ನದಲ್ಲಿ ಪ್ರೀತಮನ ಹುದ್ದಾರಿ ನೆಲಕ್ಕೆ ಉಳ್ತಾ ಇದೆ. ಅದೃಷ್ಟದ ಆಟದಲ್ಲಿ ಒಂದು ಹಂತದಲ್ಲಿ ರಥಾದೃಶ ಅಂತ ಕಾಣುತ್ತಾ ಪ್ರೀತಮ್ ಬ್ಯಾಟ್ನ ಅಂಚನ ಸಮಯದ ಚೆಂಡು ಬೇಲ್ಸನ ಹಾರಿಸ್ತಾ ಇದೆ. ತನ್ಮೂಲಕ ಗಣೇಶ್ ಶಿಪ್ಪಿಂಗಿನ ಮೊದಲ ಹುದ್ದರಿ ನೆಲೆ ಕಿರುಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಹೊಸದ ಆಡಿಗಿನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಶಬೀರ್. ಮತ್ತರ ನಂಬುಗೆ ಆಲ್ರೌಂಡರ್ ಸವ್ಯ ಸಾಕ್ಷಿ ಎಂಪಿಎಲ್ ಪಂದ್ಯಾಟದಲ್ಲಿ ಕೂಡ ಸುರತ್ಕಲ್ ಸ್ಟ್ರೈಕರ್ಸ್ಗಳ ಪರವಾಗಿ ಆಡಿದ್ರು. ಕರ್ನಾಟಕ ರಾಜ್ಯದ ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಆಡಿದ ಅನುಭವಿ ಆಟಗಾರ ಶಬೀರ್. ಮತ್ತೆ ಕಾರ್ತಿಕ್ ಎಸೆಗಾರಿಕೆ ಭಾಗದಲ್ಲಿ ಬಹಳ ಸುತ್ತಮತ್ತೆ ಸತ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಶಬೀರ್. ಖಾತೆ ಆರಂಭಗೊಳ್ತಾ ಇದೆ. ಗೂಟ ರಕ್ಷಣೆಯಲ್ಲಿ ಕೆಪಿ ಬಹಳ ಸುತ್ತಮತ್ತೆ ಗೂಟ ರಕ್ಷಣೆಯ ಗಾರುಡಿಗ. ಒಂದು ಹಂತದಲ್ಲಿ ಕೂಡಲೇ ನವಾಮನ ಮೂರ್ತಿ ಆದರೂ ಕೂಡ ಅಂಕಣ ಒಳಭಾಗದಲ್ಲಿ ಬಹಳ ಉತ್ತಮ ರೀತಿಯ ಪ್ರತಿಭೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಮತ್ತೆ ಕಾರ್ತಿಕ್ ಬಹಳ ಸುತ್ತಮತ್ತೆ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ ಮೂರು. ಎಂಬತ್ತಾರ ಮೊತ್ತವನ್ನ ಬೆಂಬತ್ತಾ ಇದೆ ತಂಡ. ಈ ತನ್ನ ಮಧ್ಯೆ ವೈಟ್ ಬಾಲ್ ಆಕ್ರಮಿಸ ಸೂಚನೆ ಬಹಳ ಸುತ್ತಮರತೆ ಒಂದು ಗೂಟಗಳ ಹಿಂದೆ ರಕ್ಷಣೆ ಮಾಡ್ತಾ ಇದ್ದ ಗೂಟ ರಕ್ಷಕ ಕೆಪಿ. ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ನಿರ್ಮಾಣ್ ಹೋಮ್ಸ್ ವಾಸ ಶ್ರೀ ಗಣೇಶ್ ಶಿಪ್ಪಿಂಗ್ ಎರಡು ಮಂಗಳೂರಿನ ಬಲಿಷ್ಠ ತಂಡಗಳ ನಡುವಿನ ಹಣಾಹಣಿ. 24 ತಂಡಗಳಲ್ಲಿ 22 ತಂಡಗಳ ಈ ಪಂದ್ಯಾಟ ಈಗಾಗಲೇ ಹೊರ ನಿರ್ಗಮಿಸಿದೆ. ಅಂತಿಮ ಎರಡು ತಂಡಗಳ ನಡುವಿನ ಹಣಾಹಣಿ ಈ ಒಂದು ಪ್ರಥಮ ಪ್ರಶಸ್ತಿ ಹಾಗೂ ದ್ವಿತೀಯ ಪ್ರಶಸ್ತಿಯ ಪಂದ್ಯಾಟಗೋಸ್ಕರ ಮಿನುಗುವ ಮಿರುಗುವ ಟ್ರೋಫಿ ಮುಖ್ಯ ವೇದಿಕೆ ಮೇಲೆ ರಾರಾಜಿಸ್ತಾ ಇದೆ. ಈ ತರ್ಮದೇ ಸಂತ ಚೆಂಡು ಬಹಳ ಸುತ್ತಮತ್ತೆ ಸತ ಬಲವಂತ ಮನವಿ. ಮನೆಗೆ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಲ್ಯಾಕ್ ಬಾಯ್ ಅತಿರಿಕ್ತ ಓಟಕ್ಕೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಅನುಭವ ನಿರ್ಣಾಯಕ ಈ ಪಂದ್ಯಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಮುಕ್ತವನ್ನು ಕಂಡ ಓವರ್ಗಳ ಸಂಖ್ಯೆ ಒಂದು. ದ ಕಪಿಶ್ 1/1 ಸ್ಕೋರ್ 5/1. ಎಂಬತ್ತಾರರ ಬೃಹತ್ ಮೊತ್ತವನ್ನು ಬೆಂಬತ್ತಬೇಕಾಗಿದೆ ಗಣೇಶ್ ಶಿಪ್ಪಿಂಗ್. ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿದೆ, ಕ್ಯಾಲ್ಕುಲೇಟ್ ಮೈಂಡೆಡ್ ಗೇಮ್ ಅನ್ನು ಆಡಬೇಕಾಗಿದೆ. ಹುದ್ದರಿ ಉಳಿಸಿಕೊಂಡು ಆಟವನ್ನು ಆಡಿದರೆ ಗಣೇಶ್ ಶಿಪ್ಪಿಂಗ್ ವಿಜಯ ಖಚಿತ. ಇಲ್ಲದಿದ್ದ ನಿರ್ಮಾಣ್ ಹೋಮ್ಸ್ ವಿಜಯ ಖಚಿತವಾಗುವ ಸಾಧ್ಯತೆಗಳು ನಿಚ್ಚಳವಾಗ್ತಾ ಇದೆ. ಸಮಯದಿಂದ ಸಮಯಕ್ಕೆ ಬಲಿಷ್ಠವಾಗ್ತಾ ಇದ್ದಾರೆ ನಿರ್ಮಾಣ್ ಹೋಮ್ಸ್. ಕೃಷ್ಣರಾಜರ ತಂಡ ಈಗಾಗಲೇ
ಈಗ ಫೈನಲ್ ಪಂದ್ಯಾಟದಲ್ಲೂ ಕೂಡ ದಿಟ್ಟ ಹೆಜ್ಜೆ ನೀಡ್ತಾ ಇದೆ. ಯಶಗಾರಿಕೆ ಭಾಗದಲ್ಲಿ ಬದಲಾವಣೆ, ಸಚಿನ್ ಗಡಿಯಾರ್. ಸ್ಟ್ರೈಕರ್ ವಿಭಾಗದಲ್ಲಿ ಶಬೀರ್. ಬಹಳ ಸುತ್ತಮರ್ತಿ ಸತ ದೀಪಕ್ಷಕ್ ಅವರ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಬಹಳ ಸುತ್ತಮರ್ತಿ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ಕೃಷ್ಣರಾಜ್. ಅನುಭವಿ ಆಟಗಾರ ಪ್ರೀತಮನ ಹುದ್ದಾರಿ ಕಳ್ಕೊಂಡಿದೆ, ಅದು ಸ್ವಲ್ಪ ಮಟ್ಟಿಗೆ ಕಷ್ಟವಾಗ್ತಾ ಇದೆ. ಶ್ರೀ ಗಣೇಶ್ ಶಿಪ್ಪಿಂಗ್ ಇನ್ನು ಕೂಡ ತಂಡದ ಪ್ರಮುಖ ಆಟಗಾರ ಚೇತನ್ ಬರಬೇಕಷ್ಟೇ. ಈ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಆದ್ರೆ ಪಂದ್ಯ ಆಟ ರೋಚಕತೆಯನ್ನು ಕಂಡುಕೊಳ್ತದೆ, ರೋಮಾಂಚಕತೆಯನ್ನು ಕಂಡುಕೊಳ್ತದೆ. ಸುಂದರತೆ ಹೊಡೆತ ಲಾಂಗಾನಿ ಭಾಗದಲ್ಲಿ ಸಹೋದರ ಜೋಡಿ ಬಹಳಷ್ಟು ಪಂದ್ಯಾಡದರ ಶ್ರೀರಕ್ಷೆ ಆಗ್ತಾ ಇದೆ ನಿರ್ಮಾಣ ಹೋಮ್ಸ್ಗೆ. ಅನುಜಾಗ್ರಜರ ಜೋಡಿ ಸಹೋದರ ಸವಾಲ್ ಕೀರ್ತನ್ ಹಾಗೂ ಕಾರ್ತಿಕ್ ಬಹಳಷ್ಟು ಉತ್ತಮ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇದ್ದಾರೆ. ಮತ್ತೆ ಸಚಿನ್ ಗಡಿಯಾರ್ ಬಹಳ ಸುತ್ತಮರ್ತ ಹೊಡೆತ ಪಾಯಿಂಟ್ ವಿಭಾಗದಲ್ಲಿ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸಚಿನ್ ಕಮೆಂಟ್ ಬಾಕ್ಸ್ ಕಡೆ 7-8 ಹೆಜ್ಜೆಂದು ಓಡಿ ಬಂದಿವೆ ಸ್ವಂತ ಹೆಸ್ತಗಾರ. ಬಹಳ ಸುತ್ತಮತ್ತೆ ಸತ ಓಟಗಳು ಬರ್ತಾ ಇಲ್ಲ. ನಿಶಾಂತ್ಗೆ ಓಟಗಳು ಬರ್ತಾ ಇಲ್ಲ. ಸುಂದರತೆ ಹೆಸ್ತಗಾರಿಕೆ ವಿಭಾಗವನ್ನು ಕಂಡುಕೊಳ್ತಾ ಇದೆ ನಿರ್ಮಾಣ ಹೋಮ್ಸ್. ಏಕೆ ಆಪಲ್ ಹಾಗೂ ಸಹ್ಯಾದ್ರಿ ಪ್ರೆಸೆಂಟ್ಸ್ ಕಾರ್ಪೊರೇಟ್ ಕ್ರಿಕೆಟ್ ಮ್ಯಾಚ್ 2017 ಪರಿಮಿತ ಓವರ್ಗಳ ದಾಂಡು ಚೆಂಡಿನ ಸಮರ ಸಾಗ್ತಾ ಇದೆ ಸಹ್ಯಾದ್ರಿ ಕಾಲೇಜ್ ತಪ್ಪಲಿನಲ್ಲಿ. ಹಚ್ಚ ಹಸಿರಾದ ಗ್ರೀನ್ ಗ್ರಾಸ್ ಅಲ್ಲಿ ನಡೀತಾ ಇದೆ. ವೈಟ್ ಬಾಲ್ ಆಕ್ರಮಿಸ ಸೂಚನೆಗಳು ಬರ್ತಾ ಇದೆ. ಪುಟಿತವನ ಕಂಡಂತಹ ಚೆಂಡು ಒನ್ ಬೌನ್ಸ್ ಕೂಡ ಆಗ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡ್ತಾ ಇರೋದು ಮೊತ್ತ 9. 2nd ಓವರ್ ಚಾಲ್ತನ ಪಂದ್ಯ ಕಂಡುಕೊಳ್ತಾ ಇದೆ. ಬಹಳಷ್ಟು ನೀಳ ಕಾಯ್ದೆ ಎಸತಗಾರನ್ನು ಕಂಡುಕೊಂಡಂತಹ ತಂಡ ನಿರ್ಮಾಣ ಹೋಮ್ಸ್. ಬಹಳಷ್ಟು ಬೌನ್ಸಿ ಟ್ರ್ಯಾಕ್ ಆಗ್ತಾ ಪುಟಿತವನ್ನು ಕಾಣ್ತಾ ಇದೆ. ನಿಪ್ಪಟ್ಟು ಇಳುವರಿಗಳು ಬರ್ತಾ ಇದೆ. ಇತನ್ಮಧ್ಯೆ ಬಹಳಷ್ಟು ಲೋವರ್ ಡೆಲಿವರಿ ಕೂಡ ಬರ್ತಾ ಇದೆ. ಕೆಲವೊಮ್ಮೆ ಹುಲ್ಲು ಹಾಸಿನ ಈ ಒಂದು ಅಂಕಣದಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಯಾಟ್ಸ್ಮನ್ಗೆ ಚೆಂಡನ್ನು ರೀಡ್ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಕೆಲವೊಮ್ಮೆ ಪುಟಿತದ ಚೆಂಡು, ಕೆಲವೊಮ್ಮೆ ಲೋವರ್ ಚೆಂಡು. ಬಹಳ ಸುತ್ತಮರ್ತ ಹೊಡೆತ ಲಾಂಗಾವನಿ ಭಾಗದಲ್ಲಿ ಒಂದು ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಸ್ವಲ್ಪ ಕ್ಷೇತ್ರ ರಕ್ಷಣೆ ವಿಫಲತೆ. ಮುಕ್ತವನ್ನ ಕಂಡಂತ ಓವರ್ಗಳ ಸಂಖ್ಯೆ 2. ಕಾಂಪಿಟೇಷನ್ ಓವರ್ ನಂಬರ್ 2, ಸ್ಕೋರ್ 11 ಫಾರ್ 1. ಇನ್ನುಳಿದ 8 ಓವರ್ಗಳ ಮುಂದೆ 75 ಗುರಿ. ಪ್ರತಿ ಓವರಿಗೂ ಕೂಡ 9.5 ರನ್ನಿನ ಅಗತ್ಯತೆ ಇದೆ. ಹುದ್ದರಿ ಉಳಿಸಿಕೊಂಡು ಆಟವನ್ನು ಆಡಬೇಕಾಗಿದೆ. ಕ್ಯಾಲ್ಕುಲೇಟ್ ಮೈಂಡೆಡ್ ಗೇಮ್ ಅನ್ನು ಆಡಿದರೆ
ಗಣೇಶ್ ಶಿಪ್ಪಿಂಗ್ಗೆ ವಿಜಯ ಖಚಿತ, ಇಲ್ಲದೆ ನಿರ್ಮಾಣ್ ಹೋಮ್ಸ್ ಪ್ರಥಮ ಪ್ರಶಸ್ತಿ ಮೇಲೆ ಕಣ್ಣಿಡ್ತದೆ. ಈ ತನ್ನ ಕಾರ್ತಿಕ ಸತ ಚೆಂಡು ಬಹಳ ಸುತ್ತಮುತ್ತ ಸತ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಡದ ಮೊತ್ತ 12. ಕಾರ್ತಿಕ್ ನೀಳ ಕಾಯ್ದ ಉದ್ದನೆ ವ್ಯಕ್ತಿ ಬಹಳ ಸುತ್ತಮರ್ತೆಯ ಈ ಹಸತಿಗಾರಿಕೆ ನೀವರಿಗೆ ಮಾಡಿಕೊಂಡಿದ್ದಾರೆ. ಈ ಮುಂಚಿನ 4 ಪಂದ್ಯದಲ್ಲಿ 6 ವಿಕೆಟ್ ಅನ್ನು ಪಡ್ಕೊಂಡ್ರು. ಈ ಪಂದ್ಯಾಟದ 7ನೇ ಹುದ್ದೆಯಲ್ಲಿ ಕೂಡ ಈಗಾಗಲೇ ಮೊದಲ ಓವರ್ನಲ್ಲಿ ಪ್ರೀತಮ್ ಅವರನ್ನು ಔಟ್ ಮಾಡಿದ್ರು, ಮುಖ್ಯನ ಪಡ್ಕೊಂಡ್ರು. ಈ ತನ್ಮದೇ ವೈಟ್ ಬಾಲ್, ಅಕ್ರಮ ಎಸೆತ ಸೂಚನೆಗಳು ಬರ್ತಾ ಇದೆ. ಇಲ್ಲಿ ಪ್ರೇಕ್ಷಕರ ಟೂ ವೀಲರಿನ ಒಂದು ಸುಜುಕಿ ಆಕ್ಸೆಸ್ನ ಚಾವಿ ಸಿಕ್ಕಿದೆ, ಕಳ್ಕೊಂಡವರು ಕಮೆಂಟ್ರಿ ಬಾಕ್ಸ್ ಹತ್ತು ಬಂದು ಪಡ್ಕೊಳ್ಬಹುದಾಗಿ ಕೇಳಿಕೊಳ್ತಾ ಇದ್ದಾವೆ. ಬಹಳ ಸುತ್ತ ಬರುತ್ತೆ ಒಂದು ಹೊಡೆತ, ಬಹಳ ಸುತ್ತ ಬರುತ್ತೆ ಒಂದು ಪ್ರಯತ್ನಗಳು ಸಾಕ್ತಾ ಇದೆ. ದಾಂಡು ಚೆಂಡಿ ನಡುವೆ ಸ್ವಲ್ಪ ಮಟ್ಟಿಗೆ ಸ್ಕೇಟಿಂಗ್ ಡೈವಿಂಗ್ಗಳು ಕೂಡ ನಡೀತಾ ಇದೆ. ಮತ್ತೆ ಹೆಸಗಾರಿಕೆ ಬಾಯ್ದಲ್ಲಿ ಕಾರ್ತಿಕ್ ಸಹ್ಯಾದ್ರಿ ಕಡೆಯಿಂದ ಈ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಲಾಂಗಾನಿ ಭಾಗದಲ್ಲಿ. ಬಹಳ ಶೂತ ಮರತೆ ಒಂದು ಎಸೆತವನ್ನ ದಾಖಲಿಸ್ತಾ ಇದ್ದಾರೆ ನಿರ್ಮಾಣ್ ಹೋಮ್ಸ್. ತಂಡದ ಮೊತ್ತ 16. 3ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಬಹಳ ಶೂತ ಮರತೆ ಒಂದು ಎಸಗಾರಿಕೆಯನ್ನ ಎಸಿತಾ ಇದ್ದಾರೆ ಕಾರ್ತಿಕ್. ಎದುರಾಳಿಗಳನ್ನು ಕಟ್ಟಿ ಹಾಕುವುದರಲ್ಲಿ ಈವರೆಗೆ ಯಶಸ್ಸನ್ನ ದಿಟ್ಟ ಹೆಜ್ಜೆ ನೀಡ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮುಕ್ತವನ ಕಂಡಂತಹ ಓವರ್ಗಳ ಸಂಖ್ಯೆ 3, ಕಂಪ್ಲೀಷನ್ ಓವರ್ ನಂಬರ್ 3, ಸ್ಕೋರ್ 17-2, 17-2. ಪ್ರತಿ ಓವರ್ಗೆ 5.8 ರನ್ ಧಾರಣೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಗಣೇಶ್ ಶಿಪ್ಪಿಂಗ್.
ಬಹಳ ಸುತ್ತಮುತ್ತ ಎಸೆತ ಮತ್ತೊಂದು ಉದರ ಆಘಾತವನ್ನ ಕಾಣ್ತಾ ಇದೆ. ಆ ಕಡೆ ಒಳಭಾಗದಲ್ಲಿ ಹೊಸ ದಾಡಿಗಿನ ಸೇರ್ಪಡೆಯನ್ನು ಕಾಣ್ತಾ ಇದೆ ಅನೀಸ್. ಬಹಳ ಸುತ್ತಮುತ್ತ ಎಸೆತ ನೋ ಮ್ಯಾನ್ಸ್ ಲ್ಯಾಂಡ್ ಒಂದು ಓಟದ ಸೇರ್ಪಡೆ ಅವಳಿ ಓಟ ಪೂರೈಸುವಂತ ಪ್ರಯತ್ನ ಈ ತರ್ಮದ ರನ್ ಔಟ್. ನಿಶಾಂತ್ ಹುದಾರಿ ನೆಲೆ ಕೀಳ್ತಾ ಇದೆ. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಸಂಯೋಜನೆಯನ್ನು ತೊಡಗ್ತಾ ಇದ್ದಾರೆ ನಿರ್ಮಾಣ್ ಹೋಮ್ಸ್. ಅಂಕಣ ಒಳಭಾಗದಲ್ಲಿ ಪ್ರಮುಖ ಆಟಗಾರರ ಸೇರ್ಪಡೆ ಮಿಥುನನ ಸೇರ್ಪಡೆ ಆಗ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಮಿಥುನ್ ತಡದ ಮೊತ್ತ 18 3 ಅಮೂಲ್ಯ ಹುದ್ದರನ್ನು ಕಳ್ಕೊಳ್ತಾ ಇದೆ ಶ್ರೀ ಗಣೇಶ್ ಶಿಪ್ಪಿಂಗ್. ಈ ತನ್ಮಧ್ಯೆ ಕ್ಲೀನ್ ಬೌಲ್ ಸಚಿನ್ ಗಡಿಯಾರ್ ಬಹಳ ಸುತ್ತಮರದ ಎಸೆಗಾರಿಕೆ ನೀಡ್ತಾ ಇದ್ದಾರೆ. ಬೌಲ್ಡ್ ಆಗಿದ್ರ ಮುಖ್ಯ ನಾವು ಅಪಾಸಾತೆಯನ್ನು ಕಾಣ್ತಾ ಇದ್ದಾನೆ ಮಿಥುನ್. ಅಂಕಣ ಒಳಭಾಗದಲ್ಲಿ ಶಮಿತ್ ಸೇರ್ಪಡೆ ಒಂದು ಹಂತದಲ್ಲಿ ಹೋರಾಟದಲ್ಲಿ ಬಹಳಷ್ಟು ಹಿನ್ನಡೆಯನ್ನು ಕಂಡುಕೊಳ್ತಾ ಇದೆ ಶ್ರೀ ಗಣೇಶ್ ಶಿಪ್ಪಿಂಗ್. ಪಂದ್ಯಾಟದಲ್ಲಿ ಸಮಯದ ಸಮಯಕ್ಕೆ ಪ್ರಬುದ್ಧವಾಗಿ ಬೆಳೀತಾ ಇದೆ ಬಲಿಷ್ಠವಾಗ್ತಾ ಇದೆ ನಿರ್ಮಾನ್ ಹೋಮ್ಸ್. ಮತ್ತೆ ಸಚಿನ್ ಗಡಿಯಾರ್ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತ ಮರ್ತಿ ಒಂದು ಎಸೆತ ಯಾವುದೇ ರೀತಿಯ ಓಟುಗಳಿಗೆ ಅವಕಾಶವನ್ನು ಕಾಣ್ತಾ ಇಲ್ಲ. ಬಹಳ ಸುತ್ತಮರತಿಯ ಒಂದು ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಅನುಭವಿ ನಿರ್ಣಾಯಕರ ಈ ಪಂದ್ಯಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಂಗೀಕೃತ ನಿರ್ಣಾಯಕ ಕ್ವಾಲಿಫೈಡ್ ನಿರ್ಣಾಯಕ ಒಂದೆಡೆ ಇಬ್ರಾಹಿಂ ಮಾತ್ರಾಡಿ ಸಂತೋಷ್ ಮಣಿಪಾಲ್ ಹಾಗೂ ನಮ್ಮೊಂದಿಗೆ ಹರೀಶ್ ಪಾಟೀಲ್. ನಿನ್ನೆ ದಿನದಲ್ಲಿ ರಾಘು ಬ್ರಹ್ಮ ಅವರ ಹಾಗೂ ಆರಿಫ್ ಮುಖ ಈ ರೀತಿಯಾಗಿ ನಿರ್ಣಾಯಕರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಬಹಳ ಸುತ್ತಮರತೆಯೊಂದು ಎಸೆತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಣ್ತಾ ಇಲ್ಲ. ಬಹಳ ಸುತ್ತಮರತೆಯೊಂದು ಎಸೆಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ ಸಚಿನ್ ಗಡಿಯಾರ್. ಸಹ್ಯಾದ್ರಿ ಕಾಲೇಜಿನ ಹಚ್ಚ ಹಸುರಾದಂತಹ ಅಂಕಣ ಕ್ರೀಡಾ ಪ್ರಿಯರನ್ನ ಆಕರ್ಷಿಸ್ತಾ ಇದೆ.
ಬಹುಶಃ ಮುಂದೊಂದು ದಿನ ಇದೇ ಅಂಕಣದಲ್ಲಿ ಕೂಡ ಕರ್ನಾಟಕ ಪ್ರೀಮಿಯರ್ ಲೀಗ್ ಹಾಗೂ ಎಲ್ಲ ಅವಕಾಶಗಳು ಕೂಡ ಇದೆ. ಆ ರೀತಿಯ ಒಂದು ವ್ಯವಸ್ಥೆಯ ಸಜ್ಜುವಳಿಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಸಹ್ಯಾದ್ರಿ ಕಾಲೇಜಿನ ಆಡಳಿತ ವರ್ಗ. ಬಾಳು ಸುತ್ತಮತೆಯ ಸತ ಓವರ್ನ ಮುಕ್ತಾಯ, ಮುಕ್ತಾಯದ ಓವರ್ಗಳ ಸಂಖ್ಯೆ 4. ದ ಕಪಿಶ ಓವರ್ ನಂಬರ್ 4, ಸ್ಕೋರ್ 18-4. 18-4, 86 ಗುರಿ. ಗುರಿ ಬಹಳಷ್ಟು ದೂರ ಸಾಗ್ತಾ ಇದೆ. ಈ ಒಂದು ಪದ ನಂತರ ಚಿಕ್ಕ ಚೊಕ್ಕ ಸಮಾರೋಪ ಸಮಾರಂಭ, ಬಹುಮಾನ ವಿತರಣಾ ಕಾರ್ಯಕ್ರಮ, ವರ್ಣರಂಜಿತ ಸಮಾರೋಪ ಸಮಾರಂಭ ಕೂಡ ನೆರವೇರಲಿಕ್ಕಿದೆ. ಎಸಗಾರಿಕೆ ವಾಯ್ದಲೆ ಮಂಜುನಾಥ್ ಕಾಮತ್, ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೊಳ್ತಾ ಇದ್ದಾನೆ ಕೆಪಿ. ಈ ತರ್ಮದ ವೈಟ್ ಬಾಲ್ ಅಕ್ರಮ ಎಸೆದ ಸೂಚನೆಗಳು ಬರ್ತಾ ಇದೆ. ಕಾರ್ಪೊರೇಟ್ ಕ್ರಿಕೆಟ್ ಮ್ಯಾಚ್ 2017 ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ತನ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಲಾಂಗಾನ್ ವಿಭಾಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಅಲ್ಲಿನ ಕ್ಷೇತ್ರ ರಕ್ಷಕ ಕೀರ್ತನ್. ಅಂಕಣ ಒಳಭಾಗದಲ್ಲಿ ತಂಡದ ನಾಯಕನ ಆಗಮನವಾಗ್ತಾ ಇದೆ. ಈ ಹಿಂದಿನ ಪಂದ್ಯದಲ್ಲಿ ಕೂಡ ಭರ್ಜರಿ ಆಟವನ್ನು ಆಡಿದಂತಹ ಆಟಗಾರ ಚೇತನ್ ಸೇರ್ಪಡೆ. ಅನುಭವಿ ಆಶಾ ಕಿರಣ ಶ್ರೀ ಗಣೇಶ್ ಕಡೆಯಿಂದ ಈ ತಮ್ಮ ಶಾರ್ಟ್ ಆಗಿ ಬಿದ್ದ ಚೆಂಡು ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ನಿರ್ಮಾಣ್ ಹೋಮ್ಸ್. 5ನೇ ಹುದ್ದಾರಿಯನ್ನು ಕೂಡ ಕಳ್ಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಕೂಡ ನಿರ್ಮಾಣ್ ಹೋಮ್ಸ್ ಸಮಯಕ್ಕೆ ಬಲಿಷ್ಠವಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಕೂಡ ನಾಳೆ ಚುಮ್ಮಿಗೆಯನ್ನ ಗೆದ್ದಂತಹ ತಂಡ ನಿರ್ಮಾಣ್ ಹೋಮ್ಸ್, ಕೃಷ್ಣರಾಜ್ ಸಾಲಿಯಾನ್ ನೇತೃತ್ವ ತಂಡ ಅದೃಷ್ಟ ಪರೀಕ್ಷೆಯಲ್ಲಿ ಕೂಡ ಆರಂಭಿಕ ಹಂತದಲ್ಲಿ ಪಾಸ್ ಆಗಿತ್ತು. ಈಗ ಈ ಹಂತದಲ್ಲಿ ಪಂದ್ಯದಲ್ಲಿ ಕೂಡ ಮುಂಚೂಣಿಯನ್ನು ಕಂಡುಕೊಳ್ತಾ ಇದೆ. ವಿಜಯದ ಹಾದಿ ಹತ್ರ ಸಾಗ್ತಾ ಇದೆ. ಈ ತನ್ಮಧ್ಯೆ ರನ್ ಔಟ್, ಮತ್ತೊಂದು ದುರಾದೃಷ್ಟದ ಆಟ ಆಗ್ತಾ ಇದೆ.
ಒಂದು ಹಂತದಲ್ಲಿ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಶ್ರೀ ಗಣೇಶ್ ತಂಡಕ್ಕೆ. ಎಸತಗಾರ ಅಚಾನಕ್ ಚೆಂಡನ್ನು ಮುಟ್ಟಿದ್ರು, ಅಲ್ಲಿ ಅಷ್ಟರೊಳಗೆ ಕ್ಷೇತ್ರ ಅಲ್ಲಿನ ಆಟಗಾರ ತನ್ನ ಸ್ವಸ್ಥಾನವನ್ನು ಬಿಟ್ರು. ಮತ್ತೆ ಕಾಮತ್ ಎರಡು ಮೂರು ಹೆಜ್ಜೆಯಿಂದ ಓಡಿ ಬಂದು ಈ ಬಾರಿ ಎಸತ ಚೆಂಡು ಬಹಳ ಸುತ್ತ ಮರ್ತಿಯೊಂದು ಎಸತ ಆರನೇ ಹುದ್ದರಿಯನ್ನು ಕೂಡ ಶ್ರೀ ಗಣೇಶ್ ಶಿಪ್ಪಿಂಗ್ ಕಳ್ಕೊಳ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ತಂಡದ ನಾಯಕ ಚೇತನ್ ಮಾತ್ರ ಇದ್ದಾನೆ. ಚೇತನ್ ಸಿಡಿದರೆ ಮಾತ್ರ ವಿಜಯ ಖಚಿತ ಗಣೇಶ್ ಶಿಪ್ಪಿಂಗ್ಗೆ, ಇಲ್ಲದಿದ್ದರೆ ನಿರ್ಮಾಣ್ ಹೋಮ್ಸ್ ಪ್ರಶಸ್ತಿಯನ್ನ ಭಾಜನರಾಗ್ತಾರೆ. ಕ್ಷೇತ್ರರಕ್ಷಣೆಯಲ್ಲಿ ಸಿಲಿ ಮಿಡ್ ಆಫ್ ವಿಭಾಗದಲ್ಲಿ ತಂಡದ ಅದೃಶ್ಯಶಾಲಿ ನಾಯಕ ಕೂಲ್ ಕ್ಯಾಪ್ಟನ್ ಕೃಷ್ಣರಾಜ್ ಸಾಲಿಯಾನ್. ಬಹುಶಃ ಇವತ್ತು ಬೆಳಗಿನಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಇದೆ. ಅದೃಷ್ಟವೋ ಅದೃಷ್ಟ. ಮತ್ತೆ ಕಾಮತ್ ಎರಡು ಮೂರು ಹೆಜ್ಜೆಯಿಂದ ಓಡಿ ಬಂದು ವಿಶಿಷ್ಟ ರನ್ ಆಫ್ನಲ್ಲಿ ಬಹಳ ಸೂತ ಬರ್ತೀಯ ಸತ. ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಮುಕ್ತಾಯದ ಓವರ್ಗಳ ಸಂಖ್ಯೆ 5. ದ ಕಾಂಪಿಟೇಷನ್ ಓವರ್ ನಂಬರ್ 5, ಸ್ಕೋರ್ 21 ಫಾರ್ 6, 21-6. ಇನ್ನು ಕೂಡ 5 ಓವರ್ಗಳ ಮುಂದೆ 65 ಓಟದ ಅವಶ್ಯಕತೆ. ಪ್ರತಿ ಓವರ್ಗೆ 13 ಓಟ ಗಳಿಸಬೇಕಾದ ಅವಶ್ಯಕತೆ. ಕ್ರಿಕೆಟ್ ಅದೃಶ್ಯ ಆಟ. ಯಾವ ಹಂತದಲ್ಲಿ ಕೂಡ ಯಾವ ತಂಡ ಗೆಲ್ಲುವುದು ಬಹಳಷ್ಟು ಹೇಳುವುದು ಕಷ್ಟ ಸಾಧ್ಯ. ಆ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಚಂಚಲೆ ಶ್ರೀ ಗಣೇಶ್ ಶಿಪ್ಪಿಂಗ್ನ ಕೊನೆಯ ಆಶಾ ಕಿರಣ ಚೇತನ್ ಈ ಮುಂಚಿನ ಪಂದ್ಯದಲ್ಲಿ ಕೂಡ ಬಹಳಷ್ಟು ಅದ್ಭುತವಾದಂತಹ ಆಟವನ್ನು ಆಡಿದ್ರು. ಅದೇ ರೀತಿ ಒಂದು ಒಂದು ಆಟದ ನಿರೀಕ್ಷೆಯಲ್ಲಿ ಒಂದು ಪ್ರೇಕ್ಷಕರ ಗಡಣ. ಒಂದು ವೇಳೆ ಚೇತನ್ ಸಿಡಿದರೆ ಬಹುಶಃ ನಿರ್ಮಾಣ್ ಹೋಮ್ಸಿನ ಕನಸು ನುಚ್ಚುನೂರು ಆಗೋ ಸಾಧ್ಯತೆಗಳು ಕೂಡ ಇದೆ. ಇತರ ಮಧ್ಯೆ ಸುತ್ತಮುತ್ತ ಹೊಡೆತ ನೋ ಮ್ಯಾಚ್ ಲಾಡ್ ಒಂದು ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಬಹುಶಃ ಕೊನೆಯ ಹಂತದಲ್ಲಿ ಪಿಂಚೀಟ ರೂಪದಲ್ಲಿ ಬಂದ್ರು ನಾಯಕ. ಬಹುಶಃ ಕೊನೆಯ ಹಂತದಲ್ಲಿ ಅಂಕಣಕ್ಕೆ ಧಾವಿಸಿದ್ರು. ವಿಜಯದ ಹಾದಿ ಸ್ವಲ್ಪ ಮಟ್ಟಿಗೆ ದುರ್ಗಮವಾಗಿ ಸಾಗ್ತಾ ಇದೆ ಗಣೇಶ್ ಶಿಪ್ಪಿಂಗ್ಗೆ. ವಿಜಯ ಹಾದಿ ಸುಗಮವಾಗಿ ಸಾಗ್ತಾ ಇದೆ ನಿರ್ಮಾಣ್ ಹೋಮ್ಸ್ಗೆ. ವೈಟ್ ಬಾಲ್ ಎಸ್ಸುಗಾರಿಕೆ ವಿಭಾಗದಲ್ಲಿ ಮತ್ತೆ ಕೀರ್ತನ್ ಸಹೋದರ ಅಗ್ರಜ ಕಾರ್ತಿಕ್ ಬಹಳ ಸುತ್ತಮರ್ತಿ ಎಸ್ಸುಗಾರಿಕೆ ನೀಡಿದ್ರೆ ಈಗ ಕೀರ್ತನ್ ಬಂದಿದ್ದಾರೆ. ಸಹೋದರ ಜೋಡಿ ಸ್ವಲ್ಪ ಮಟ್ಟಿಗೆ ನಿರ್ಮಾಣ್ ಹೋಮ್ಸ್ಗೆ ಬಹಳಷ್ಟು ಉತ್ತಮ ರೀತಿಯ ಸಿರಿರಕ್ಷೆ ಆಗ್ತಾ ಇದೆ. ಸುಂದರತೆ ಸತ ನೀಳಕಾಯ್ದ ಉದ್ದನ ವ್ಯಕ್ತಿ ಸ್ವಲ್ಪ ಮಟ್ಟಿಗೆ ಔಟ್ ಸ್ವಿಂಗರ್ ಅನ್ನು ಎಸಿತಾ ಇದ್ದಾರೆ. ಹೊನಲು ಬೆಳಕಿನ ಮಾಯಾಜಾಲದಲ್ಲಿ ನಡೀತಿರುವ ಈ ಪಂದ್ಯಕೂಟ ಸ್ವಲ್ಪ ಮಟ್ಟಿಗೆ ದಾಂಡಿಗೆ ಬಾಲ್ ಜಡ್ಜ್ ಮಾಡಲಿಕ್ಕೆ ಬಹಳಷ್ಟು ಕಷ್ಟ, ಯಾಕಂದ್ರೆ ಅಷ್ಟೊಂದು ಸ್ವಿಂಗ್ಗಳು ಬರ್ತಾ ಇದೆ. ಮತ್ತೆ ಕೀರ್ತನ್ ಈ ಬಾರಿ ಎಸ್ ಅಂತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಪಾಯಿಂಟ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಮಹೇಶ್ ಒಂದು ಓಟವನ್ನು ಪಡ್ಕೊಂಡು ಸ್ಟ್ರೈಕರ್ ವಿಭಾಗದಲ್ಲಿ ತಂಡದ ನಾಯಕ ಚೇತನ್. ಚೇತನ್ ಇರುವಷ್ಟು ಕಾಲ ನಿರ್ಮಾಣ್ ಹೋಮ್ಸಿನ ಆಟಗಾರಿಗೆ ತಲಭೇನೆ ವಿಚಾರ. ಈ ತಂಡದ ಬಹಳ ಸುತ್ತಮುತ್ತ ಹೊಡೆತ ಬೌಲರ್ ಸ್ಮ್ಯಾಕ್ ಡ್ರೈವ್. ನಿರ್ಮಾಣ್ ಹೋಮ್ಸಿನ ಬಲಾಢ್ಯ ದಾಂಡಿಗ ನಿರ್ಮಾಣ್ ಹೋಮ್ಸಿನ ಸೆಹ್ವಾಗ್ ಹಕೀಂ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಎರಡು ಪಂದ್ಯದಲ್ಲಿ ಕೂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ದಾಖಲು ಮಾಡಿಕೊಂಡ್ರು ಹಕೀಂ. ಈ ತರಹದ ವೈಟ್ ಬಾಲ್ ಅಕ್ರಮ ಎಸೆತ ಸೂಚನೆಗಳು ಬರ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕಾರ್ತಿಕ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ.
ಮತ್ತೆ ಕೀರ್ತನ್ ಮತ್ತೆ ಕೀರ್ತನ್ ಈ ಬಾರಿ ಎಸೆತ ಚೆಂಡು ಬಳಸಿ ಸುತ್ತಮುತ್ತ ಹೊಡೆತ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಣ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಆಗ್ತದೆ, ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಮುಕ್ತ ಕಂಡದ ಓವರ್ಗಳ ಸಂಖ್ಯೆ ಆರು, ದಿ ಕಾಪ್ಲಿಕ್ಷನ್ ಆಫ್ ಓವರ್ ನಂಬರ್ 6, ಸ್ಕೋರ್ 28 for 6. ಆರು ಓವರ್ಗಳ ಮುಂದೆ ಕೇವಲ 28 ಓಟವನ್ನು ದಾಖಲಿಸ್ತಾ ಇದೆ. ಇನ್ನುಳಿದ ನಾಲ್ಕು ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ. 58 ಓಟದ ಅವಶ್ಯಕತೆ, ಪ್ರತಿ ಓವರ್ಗೂ ಕೂಡ 14.5 ರನ್ ಧಾರಣೆ ಅವಶ್ಯಕತೆ. ಅಕ್ಷಯ್ ಎಸ್ಸಗಾರಿಕೆ ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ ಕವರ್ಸ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅವಳಿ ಓಟದ ಪೂರೈಕೆ ಕೂಡ ಆಗ್ತಾ ಇದೆ. ಬಹಳ ಸುತ್ತಮರ್ತಿಯ ಸತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈ ರೀತಿಯ ಹೊಡೆತಗಳು ಕೇವಲ ಸೋಲಿನ ಅಂತರವನ್ನು ಮಾತ್ರ ಕಡಿಮೆ ಮಾಡ್ತದೆ, ಗೆಲುವಿನ ಅವಕಾಶ ದೂರವಾಗ್ತದೆ. ಬಹಳ ಸುತ್ತಮರಿದೆ ಸತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಮತ್ತೆ ಅಕ್ಷಯ್ ಈ ತನ್ಮದೇ ಸಂತ ಚೆಂಡು ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಣ್ತಾ ಇಲ್ಲ. ಮತ್ತೆ ಅಕ್ಷಯ್ ಈ ಸ್ವಿಂಗ್ ಡೌಲರ್ ಬಹಳ ಸುತ್ತಮುತ್ತ ಎಸ್ಸಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಅಕ್ಷಯ್. ಓಟಗಳು ಬರಲಿಕ್ಕೆ ಆರಂಭವನ್ನು ಕಾಣ್ತಾ ಇಲ್ಲ, ಬೀಸುವ ಪ್ರಯತ್ನವನ್ನು ಅಷ್ಟೇ ಮಾಡ್ತಾ ಇದೆ ಶ್ರೀ ಗಣೇಶ್ ಶಿಪ್ಪಿ. ಗೂಟಗಳ ಹಿಂದೆ ಬಹಳ ಸುತ್ತಮುತ್ತ ಗೂಟರಕ್ಷಕ ಕೆಪಿ ಕೃಷ್ಣ ಪ್ರಸಾದ. ಏಳು ಓವರ್ಗಳ ಮುಕ್ತಾಯಕ್ಕೆ ತಡೆದ ಮೊತ್ತ 33. ಆರು ಅಮೂಲ್ಯ ಹುದ್ದರಿನ ಕಳೆದುಕೊಂಡ ತಂಡ ಗಣೇಶ್ ಶಿಪೆ. ಅಂತಿಮ ಮೂರು ಓವರ್ಗಳು ಮಾತ್ರ ಇದೆ. 18 balls are remaining. 53 ಓಟದ ಅವಶ್ಯಕತೆ, ಪ್ರತಿ ಓವರ್ಗೆ 17.5 ರನ್ ಧಾರಣೆ ಅವಶ್ಯಕತೆ. ಒಂದು ಹಂತದಲ್ಲಿ ಕ್ರಿಕೆಟ್ ಅಲ್ಲಿ ಕಷ್ಟ ಸಾಧ್ಯದ ಗುರಿಯತ್ತ ಗಣೇಶ್ ಶಿಪಿಂಗ್.
ವಿಜಯ ಸಾಧ್ಯತೆ ಅಂತ ನಿರ್ಮಾಣ್ ಹೋಮ್ಸ್. ಈ ಪಂದ್ಯಾಟದಲ್ಲಿ ಈಗಾಗಲೇ ಚಾಲಕನ ಸ್ಥಿತಿಯಲ್ಲಿದೆ, ಡ್ರೈವರ್ ಸೀಟ್ ನಲ್ಲಿದೆ. ವಿಜಯ ಪಥದಲ್ಲಿ ವಿಜಯ ದುಂದುಭಿಯನ್ನು ಮಳುಗಿಸಲು ಸರ್ವ ಸಿದ್ಧತೆಯಲ್ಲಿ ನಿರ್ಮಾಣ್ ಹೋಮ್ಸ್. ತಡೆದ ಮೊತ್ತ 33 ಕೀರ್ತನೆ ಹೆಸಗಾರಿಕೆ ಭಾಗದಲ್ಲಿ ಕಮಿಟಿ ಬಾಕ್ಸ್ ಕಡೆಯಿಂದ ರೈಟ್ ಮೋರ್ ದಿಕ್ಕಟ್ ಮಾದರಿಯಲ್ಲಿ 6-7 ಹೆಜ್ಜೆ ಎಂದು ಓಡಿ ಬಂದಿರುವ ಸ್ವಂತ ಹೆಸಗಾರ. ಈ ಬಾರಿ ಎಸ್ ಅಂತ ಚೆಂಡು ಬಹಳ ಸುತ್ತಮುತ್ತ ಎಸತ ಓಟುಗಳು ಬರ್ತಾ ಇಲ್ಲ, ಚುಕ್ಕಿ ಎಸತ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ತಂದ ಕ್ಷಣ ಕಾಲ ಗಾಳಿಯಲ್ಲಿ ತೇಳ್ತಾ ಇದೆ, ಕ್ಯಾಚ್ ಆಗೋ ಅವಕಾಶ ಇದೆ, ಕ್ಯಾಚ್ ಕೈ ಚೆಲ್ಲ ಆಗ್ತಾ ಇದೆ. ಅಂತಿಮ ಹಂತದಲ್ಲಿ ಒಂದು ಪ್ರಯತ್ನಗಳು ಸಾಗ್ತಾ ಇದೆ ನಿರ್ಮಾಣ್ ಹೋಮ್ಸ್ ಕಡೆಯಿಂದ. ಕಾರ್ಪೊರೇಟ್ ವಲಯಗಳ 24 ತಂಡಗಳ ನಡುವಿನ ಹಣಾಹಣಿ ಅಂತಿಮ ಹಂತದಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳ ಸುತ್ತಮತೆ ಸತ ಸುಂದರತೆ ಸತ ಓಟಗಳು ಬರ್ತಾ ಇಲ್ಲ. ಕೀರ್ತನ್ ಯಶಸ್ಸನ್ನು ಸಾಧಿಸ್ತಾ ಇದ್ದಾನೆ. ಈ ಮುಂಚೆ ಸಚಿನ್ ಗಡಿಯಾರ್, ಅಕ್ಷಯ್, ಕಾರ್ತಿಕ್ ಈ ರೀತಿಯಾಗಿ ಪ್ರತಿಯೊರು ಎಸತಗಾರರು ಕೂಡ ಬಹಳ ಸುತ್ತಮತೆಯ ಎಸತಗಾರಿಕೆ ನೀಡಿದ್ರು. ಮಂಜುನಾಥ್ ಕಾಮತ್ ಕೂಡ ಬಹಳ ಸುತ್ತಮುತ್ತ ಎಸೆತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮುಕ್ತವನ ಕಂಡಂತ ಓವರ್ಗಳ ಸಂಖ್ಯೆ 8, ದ ಕಾಂಪ್ಲೀಷನ್ ಓವರ್ ನಂಬರ್ 8, ಸ್ಕೋರ್ 36. ಇನ್ನುಳಿದಂತೆ 2 ಓವರ್ಗಳ ಮುಂದೆ ಓನಿಂಗ್ ಎ ಡ್ರೀಮ್ ಹೋಮ್ ಇಸ್ ನಾಟ್ ಇಂಪಾಸಿಬಲ್ ನೌ. ನಿರ್ಮಾಣ್ ಹೋಮ್ಸ್ ಡೆವಲಪರ್ಸ್ ಪ್ರೆಸೆಂಟ್ಸ್ ಅ ಸೂಪರ್ ಲಕ್ಸುರಿಯಸ್ ಪ್ರಾಜೆಕ್ಟ್ ನಂದದಿ ನಿಯರ್ ಊರ್ವಾ ಮಾರಿಗುಡಿ ಟೆಂಪಲ್ ಮಂಗಳೂರು. ಎಕ್ವಿಪ್ಡ್ ವಿತ್ ಮಾಡರ್ನ್ ಲೈಫ್ ಸ್ಟೈಲ್ ಅಮಿನಿಟೀಸ್ ಲೈಕ್ ಸ್ವಿಮ್ಮಿಂಗ್ ಪೂಲ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಏರ್ ಕಂಡೀಷನ್ ಜಿಮ್ನೇಸಿಯಂ, ಇಂಡೋರ್ ಗೇಮ್ಸ್, ಯೋಗಾ ಪವಿಲಿಯನ್, ವಿಡಿಯೋ ಡೋರ್ ಫೋನ್, ವೈಫೈ ಕನೆಕ್ಟಿವಿಟಿ ಅಂಡ್ ಮೆನಿ ಮೋರ್ ಟು ಮೇಕ್ ಯೋರ್ ಲೈಫ್ ಕಂಫರ್ಟಬಲ್ ಅಂಡ್ ಲಕ್ಸುರಿಯಸ್ ಅಟ್ ಎ ಗ್ರೇಟ್ ಲೊಕೇಶನ್. ಫಾರ್ ಬುಕಿಂಗ್ಸ್ ಕಾಂಟ್ಯಾಕ್ಟ್ 9845353242. Owning a dream home is not impossible now. Nirman Homes Developers presents a super luxurious project, Nandadeep, near Urva, Marigudi Temple, Mangaluru. Equipped with modern lifestyle amenities like swimming pool, children's play area, air-conditioned gymnasium, indoor games, yoga pavilion, video door phone, Wi-Fi connectivity and many more to make your life comfortable and luxurious at a great location. For bookings, contact 9845353242. Owning a dream home is not impossible now. Nirman Homes Developer. Akshay Asagar ki bagdale. Ee bari asanta chandu bal sutumatta asatta ondu otada hechuvare serpadeyana kaanta ide. ತರದ ಮೊತ್ತ 37. ಏಕೆ ಆಪಲ್ ಸಹ್ಯಾದ್ರಿ ಪ್ರೆಸೆಂಟ್ ಕಾರ್ಪೊರೇಟ್ ಕ್ರಿಕೆಟ್ ಮ್ಯಾಚ್ 2017 ಪ್ರತಿಷ್ಠಿತ ಪಂದ್ಯಾಟದ ಫೈನಲ್ ಪಂದ್ಯಾಟದ ಅಂತಿಮ ಹಂತದ ಕ್ಷಣಗಣನೆ ಆರಂಭವನ್ನು ಕಾಣ್ತಾ ಇದೆ. ಕಳೆದ 4 ದಿನಗಳ ಕಾಲ 2 ದಿನ ಹಗಲು 2 ಹಗಲು ರಾತ್ರಿಯ ಪಂದ್ಯಾಟದ ಅಂತಿಮ ಹಂತವನ್ನು ಕಾಣ್ತಾ ಇದೆ. 24 ತಂಡಗಳ ನಡುವಿನ ಕಥನ, 31 ಪಂದ್ಯ, 4 ದಿನಗಳ ಕ್ರೀಡಾ ಹಬ್ಬ, ಸಾವಿರಾರು ಪ್ರೇಕ್ಷಕರು ಪಂದ್ಯವನ್ನ ವೀಕ್ಷಿಸ್ತಾ ಇದ್ರೆ, ಲಕ್ಷಾಂತರ ಮಂದಿ ಪ್ರೇಕ್ಷಕರು ಮನೆಯಲ್ಲಿ ವೆಬ್ಸೈಟ್ ಮುಖ್ಯವಾಗಿ ಮೊಬೈಲ್ಗಳ ಮುಖ್ಯವಾಗಿ famkick.com ಹಾಗೂ tenniscricket.in ಮುಖ್ಯವಾಗಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ.
ಈ ಒಂದು ಪಂದ್ಯಾಟದ ನಮ್ಮ ಮುಖ್ಯ ಪ್ರಾಯೋಜಕರಲ್ಲಿ ಓರ್ವರಾದಂತಹ ಸಮೀರ್ ಒಲಿಂಪಿಕ್ ಸ್ಪೋರ್ಟ್ಸ್ ಮ್ಯಾಂಗಲೂರು ಅವರು ಆಗಮಿಸಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅವರನ್ನ ನಮ್ಮ ಪದಾಧಿಕಾರಿಗಳು ವೇದಿಕೆ ಹತ್ತ ಕರೆದುಕೊಂಡು ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದ ಸಮೀರ್. ಬಹಳಷ್ಟು ಉತ್ತಮ ರೀತಿ ಒಂದು ಹೊಡೆತ, ಒಂದು ಹಂತದಲ್ಲಿ ಬಹಳಷ್ಟು ಬೆಳಗ್ಗಿನಿಂದ ಬಹಳಷ್ಟು ಕುತೂಹಲಕಾರಿಯಾಗಿ ನೈಲ್ ಬ್ಯಾಟಿಂಗ್ ಫಿನಿಶ್ ಅನ್ನು ಕಂಡುಕೊಳ್ತಾ ಇರುವಂತ ಪಂದ್ಯಾಟ ಅಂತಿಮ ಫೈನಲ್ ಪಂದ್ಯಾಟ ಏಕಪಕ್ಷೀಯವಾಗಿ ಸಾಗ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಬಹಳಷ್ಟು ಉತ್ತಮರತೆ ದೊಡ್ಡ ಒಂದೋಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಸೋಲಿನ ಅಂತರ ಮಾತ್ರ ಕಡಿಮೆ ಆಗ್ತಾ ಸಾಕ್ತಾ ಇದೆ. ಮುಕ್ತ ಕಂಡಂತ ಓವರ್ಗಳ ಸಂಖ್ಯೆ 9, ದ ಕಾಪ್ರಿಶ್ ನಂಬರ್ 9, ಸ್ಕೋರ್ 43. ಆರಂಭಿಕ ಉತ್ಸಾಹ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನಿರ್ಮಾಣ ಹೋಮ್ಸ್ ಕಡೆಯಿಂದ. ಬೆಳಗಿನಿಂದ ಬಹಳಷ್ಟು ಉತ್ತೇಜಕರಾಗ್ತಾ ಇದ್ದಾರೆ, ಬಹಳಷ್ಟು ಆಟಗ ಹುರಿದುಂಬಿಸ್ತಾ ಇದ್ದಾರೆ. ಅಂತಿಮ ಆರ್ಯಸದ ಬಾಕಿ ಇರ್ತಾ ಇದೆ. ಎಸಗಾರಿಕೆ ವಿಭಾಗದಲ್ಲಿ ದಿಢೀರ್ ಬದಲಾವಣೆ, ಹಠಾತ್ ಬದಲಾವಣೆ, ನಾಟಕೀಯ ಬದಲಾವಣೆ. ಕೃಷ್ಣರಾಜ್ ಸಾಲಿಯಾನ್ ಕ್ಯಾಪ್ಟನ್ ಎಸಗಾರಿಕೆ ವಿಭಾಗದಲ್ಲಿ, ತಡೆದ ನಾಯಕರೀಗ ರೆಡಿ ಆಗ್ತಾ ಇದ್ದಾರೆ ಮುಂದಿನ ವರ್ಷದ ಬಹುಶಃ ಕಾರ್ಪೊರೇಟ್ ಮ್ಯಾಚ್ಗೆ. ಈಗಲೇ ಅವರ ಉತ್ಸಾಹದ ಎಸತಗಳು ಬರಲಿಕ್ಕಿದೆ, ವಾರ್ಮ್ ಅಪ್ ಎಸತ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಣ್ತಾ ಇದೆ. ಇತರ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಚೇತನ್ ಹೊಡೆದಂತ ಚೆಂಡು. ಕೃಷ್ಣ ಸಾಲನ್ ಅವರಿಗೆ ಈ ಪಂದ್ಯಾಟದ ಚೊಚ್ಚಲ ವಿಕೆಟ್ ಕೂಡ ಲಭಿಸ್ತಾ ಇದೆ. ಆಗತ್ತದೆ ಹಂತದಲ್ಲಿ ವಿಕೆಟ್ ಬೀಳ್ತಾ ಇದೆ. ಚಾಂಪಿಯನ್ ಸಾಲು ಬ್ರೇವೋ ಹಾಡು ಬರ್ತಾ ಇದೆ, ಒಂದು ಹಂತದಲ್ಲಿ ಬ್ರೇವೋ ಡ್ಯಾನ್ಸ್ ಕೂಡ ಬರ್ತಾ ಇದೆ. ನಿರ್ಮಾಣ ಹೋಮ್ಸ್ ಆಟಗಾರರು ಅಭಿಮಾನಿಗಳು ಮತ್ತೆ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಮತ್ತೆ ಕೃಷ್ಣ ಸಾಲಿಯಾನ್ ಎಸಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ಎಸತ. ಒಂದೋಟದ ಹೆಚ್ಚುವರಿ ಸೇರ್ಪಡೆ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ತಳೆದರು ಮುಖ್ಯವಾಗಿ. ಮತ್ತೆ ಎಸಗಾರಿಕೆ ವಿಭಾಗದಲ್ಲಿ ಕೃಷ್ಣರಾಜ್ ಮೂರು ನಾಲ್ಕು ಹೆಜ್ಜೆಯಿಂದ ಓಡಿ ಬಂದಿರುವಂತಹ ಎಸ್ತುಗಾರ ಕೃಷ್ಣರಾಜ್. ಈ ತನ್ಮಧ್ಯೆ ಬಹಳ ಸುತ್ತಮುತ್ತ ಹೊಡೆತ ದೀಪಾಕ್ಷಕ ಅವರ ಬಾಯಿ ಲಾಂಗ್ ಆಫ್ ವಿಭಾಗದಲ್ಲಿ ಸುಂದರತೆ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಇತನ್ಮೂಲಕ ಹಕೀಂ ಬೌಂಡ್ರಿಯನ್ನ ಬಿಟ್ಕೊಡ್ತಾ ಇದ್ದಾರೆ. ನಂಬುಗೆ ಕ್ಷೇತ್ರ ರಕ್ಷಕ ವೈಫಲ್ಯವನ್ನು ಕಾಣ್ತಾ ಇದ್ದಾರೆ ಹಕೀಂ. ಮತ್ತೆ ಕೃಷ್ಣರಾಜ್
ಈ ಬಾರಿ ಎಸೆದ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಳ್ತಾ ಇದೆ. ಮತ್ತೊಂದು ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕೃಷ್ಣರಾಜ. ತನ್ಮೂಲಕ ನಿರ್ಮಾಣ ಹೋಮ್ಸ್ ಕಾರ್ಪೊರೇಟ್ ನ ಮಂಗಳೂರು ವಲಯದ ಕಿಂಗ್ ಗಳಾಗಿದ್ದಾರೆ. A champion Wendy, a champion Shelly, and a champion 958 Bull, a champion.